ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವಿಜಯಪುರ್ ಹಾಗೂ ಶಿಶು ಅಭಿವೃದ್ಧಿ ಯೋಜನೆ ಇಲಾಖೆ ಬಸವನ ಭಾಗ್ಯವಾಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಪೋಷಣ ಅಭಿಯಾನ ಹಾಗೂ ಪೌಷ್ಟಿಕ ಆಹಾರ ಶಿಬಿರದ ವಲಯ ಮಟ್ಟದ ತರಬೇತಿ ಕಾರ್ಯಕ್ರಮ ಕೋಲಾರ ಪಟ್ಟಣದಲ್ಲಿ ಜರುಗಿತು. ಜಿಲ್ಲಾ ಪಂಚಾಯತ್ ವಿಜಯಪುರ ಇವರ ನೇತೃತ್ವದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವಿಜಯಪುರ ಹಾಗೂ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಸಂಯುಕ್ತ ಆಶ್ರಯದಲ್ಲಿ ಇಂದು ಜಿಲ್ಲಾ ಕೋಲಾರ ಪಟ್ಟಣದ ಅಂಗನವಾಡಿ ಕೇಂದ್ರದಲ್ಲಿ ವಲಯ ಮಟ್ಟದ ಪೌಷ್ಟಿಕ ಆಹಾರ ಶಿಬಿರ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಪ್ರಾರ್ಥನಾ ಗೀತೆಯೊಂದಿಗೆ ಉದ್ಘಾಟನೆಗೊಂಡಿತು. ನಂತರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಪಟ್ಟಣ ಪಂಚಾಯಿತಿ ಸದಸ್ಯ ಅಲ್ಲಾಬಕ್ಷ್ ಬಿಜಾಪುರ್, ಗರ್ಭಿಣಿಯ ಮಹಿಳೆಯರಿಗೆ ಹಾಗೂ ಅಪೌಷ್ಟಿಕತೆ ಉಳ್ಳುವ ಮಕ್ಕಳು ಮತ್ತು ಮಹಿಳೆಯರಿಗೆ ಅಂಗನವಾಡಿ ಕೇಂದ್ರಗಳು ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸುತ್ತಿವೆ. ಭಾರತದ ಜನಸಂಖ್ಯೆ ಹೆಚ್ಚಳದಿಂದ ಅಪೌಷ್ಟಿಕತೆಯಿಂದ ಸಾಕಷ್ಟು ಜನ ಬಳಲುತ್ತಿದ್ದಾರೆ. ಇದನ್ನು ಕಡಿಮೆ ಮಾಡಲು ನಮ್ಮ ನಮ್ಮ ಮನೆಗಳಲ್ಲಿ ಸಿಗುವಂತಹ ದವಸ ಧಾನ್ಯ ನಾವೆಲ್ಲರೂ ಇಂದು ಸೇವಿಸಬೇಕು. ನಮ್ಮೆಲ್ಲರ ಆರೋಗ್ಯ ಅತ್ಯಂತ ಅಮೂಲ್ಯವಾದ ಆಸ್ತಿ ಆಗಿದೆ. ಇಂದಿನ ದಿನಗಳಲ್ಲಿ ಸರಿಯಾದ ರೀತಿಯಲ್ಲಿ ಆಹಾರ ಯಾವುದೇ ಬೇಕು ಯಾವುದು ಬೇಡ ಎಂಬುದು ಮನದಟ್ಟು ಮಾಡಿಕೊಂಡು ಆಹಾರ ಸೇವಿಸುವುದರ ಜೊತೆಯಲ್ಲಿ ಆರೋಗ್ಯದ ಕಡೆಗೆ ಗಮನ ಕೊಡಬೇಕು ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯೆ ಪುಷ್ಪ ಗುಣಕುಮಾರ್, ಶಿಶು ಅಭಿವೃದ್ಧಿ ಇಲಾಖೆ ವಲಯದ ಅಧಿಕಾರಿಗಳು, ಬಂಡಿವಡ್ಡರ್, ಮಶಾಕ್ ಬಳಗಾನೂರ್, ಗರ್ಭಿಣಿ ಮಹಿಳೆಯರು ಸೇರಿದಂತೆ ಹಲವಾರು ಭಾಗಿಯಾಗಿದ್ದರು. ಇದೇ ಸಂದರ್ಭದಲ್ಲಿ ಮಹಿಳೆಯರಿಗೆ ಪೌಷ್ಟಿಕ ಆಹಾರ ವಿತರಣೆ ಸಹ ಮಾಡಿದರು. ಬರ್ ಮಶಾಕ್ ಸರ್, ಅತಿ ಸಪೋರ್ಟ್ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಇದೆ ಅಂಗನವಾಡಿ. ಯಾವುದೇ ಇರಲಿ, ಅದು ಮಾಣಿದ್ಯರಿರ್ಬೋದು, ಸಣ್ಣ ಚಿಕ್ಕ ಮಕ್ಕಳಿರ್ಬೋದು, ಆಮೇಲೆ ಏನೋ ವಯಸ್ಕ ಬಂದಿರತಕ್ಕಂಥ ನಮ್ಮ ಹೆಣ್ಮಕ್ಕಳಿದ್ದಾರೆ, ಅವರಿಗೆ ಕೊಡ್ತಿರ್ತಕ್ಕಂಥ ಆಹಾರ ಆಗಿರ್ಬೋದು, ಇದಕ್ಕೆ ಬೆನ್ನೆಲುಬಾಗಿ ಇರತಕ್ಕಂಥ ಸಂಸ್ಥೆ ಯಾವ್ದಾದ್ರು ಇದ್ರೆ ಅದು ಅಂಗನವಾಡಿ ಕೇಂದ್ರ ಅಂತ ಹೇಳಿದ್ರೆ ಅದು ತಪ್ಪಾಗಿರ್ತಿಲ್ಲ. ಅವರಿಗೆ ನಮಗೆ ನಮ್ಮ ಹೆಣ್ಮಕ್ಕಳಿಗೆ ಸಾಕಷ್ಟು ಪ್ರಾಬ್ಲಮ್ಗಳು ಇರ್ತವೆ. ಅದರ ಬಗ್ಗೆ ಸವಿಸ್ತಾರವಾಗಿ ಹೇಳೋದು ಯಾರಪ್ಪ ಅಂತಂದ್ರೆ ಅಂಗನವಾಡಿ ತಮ್ಮ ಕಾರ್ಯಕರ್ತರ ಮುಖಾಂತರವಾಗಿ ನಮ್ಮ ಒಡೆಯರು ಬಹಳಷ್ಟು ತರಬೇತಿಗಳನ್ನು ತಮಗೆ ಕೊಟ್ಟು ಹೆಣ್ಣು ಮಕ್ಕಳು ತಮ್ಮದೇ ಜೀವನ ಹೇಗೆ ಬದಲಾವಣೆ ಮಾಡ್ಕೋಬೇಕು, ತಮ್ಮಲ್ಲಿ ಬರ್ತಿರ್ತಕ್ಕಂಥ ಏನು ಪ್ರಾಬ್ಲಮ್ ಇದೆ ಅದು ತಮ್ಮ ಮನೆಯವರಿಗೆ ಹೇಳಾದಂತಹ ಪರಿಸ್ಥಿತಿಯೊಳಗೆ ತಾವು ಬಂದು ಈ ಅಂಗನವಾಡಿ ಕೇಂದ್ರ ಮುಂದೆ ಹೇಳಿದಾಗ ಮಾತ್ರ ಅದಕ್ಕೆ ಸರಿಯಾದ ಒಂದು ಉತ್ತರವನ್ನು ಹುಡುಕಿ ಕೊಡತಕ್ಕ ಕೇಂದ್ರ ಅದು ಅಂಗನವಾಡಿ ಕೇಂದ್ರ ಆಗಿದೆ. ಅದರ ಜೊತೆಗೇನೆ ಬಹುಶಃ ನಮ್ಗೆಲ್ಲರಿಗೆ ಗೊತ್ತಿದೆ, ಇವತ್ತಿನ ದಿನಮಾನದಲ್ಲಿ ಭಾರತ ದೇಶ ಅಪೌಷ್ಟಿಕತೆಯಿಂದ ಅಂದ್ರೆ ನಮ್ಮ ಮಕ್ಕಳಿಗೆ ಪೌಷ್ಟಿಕ ಆಹಾರ ಸರಿಯಾದ ಸಿಗಲಾದ ಕಾರಣ ಬಹಳಷ್ಟು ಜನ ಅಪೌಷ್ಟಿಕತೆಯಿಂದ ನಾವು ಪ್ರಾಬ್ಲಮ್ ನಲ್ಲಿ ಇದ್ದೀವಿ ನಮ್ಮ ಭಾರತ ದೇಶದಲ್ಲಿ. ಯಾಕಪ್ಪ ಅಂತ ಅದಕ್ಕೆ ಮೂಲ ಕಾರಣ ಏನಪ್ಪ ಅಂತಂದ್ರೆ ಬೆಳೆದಿರ್ತಕ್ಕಂತಹ ನಮ್ಮ ಜನಸಂಖ್ಯಾ. ಈ ಜನಸಂಖ್ಯೆಯ ಮುಖಾಂತರವಾಗಿ ನಾವು ಸರಿಯಾದ ನೋಡಿ ಒಂದೇ ಮನೆಯಲ್ಲಿ ಇಬ್ಬರು ಮಕ್ಕಳಿದ್ರೆ ಅದಕ್ಕೆ ಸರಿಯಾದ ಪಾಲನೆ ಪೋಷಣೆ ಜವಾಬ್ದಾರಿಯನ್ನು ನಾವು ಹೊತ್ತು ನಾವು ಕೆಲಸ ಮಾಡ್ತೀವಿ. ಅದೇ ಪುನಃ ನಾಲ್ಕು ಮಕ್ಕಳಾದ್ರೆ ಅದಕ್ಕೆ ಸ್ವಲ್ಪ ಜವಾಬ್ದಾರಿ ನಿಮ್ಮಿಂದ ತಂದೆ ತಾಯಿಯಿಂದ ಸ್ವಲ್ಪ ಕಡಿಮೆ ಆಗುತ್ತೆ, ಮತ್ತೆ ನಾಲ್ಕರಿಂದ ಆರು ಮಕ್ಕಳಾದ್ರೆ ಅದಕ್ಕೂ ನಾವು ಬೇಜವಾಬ್ದಾರಿಯಿಂದ ನಮ್ಮ ಮನೆ ನಾವೇ ಬೇಜವಾಬ್ದಾರಿಯಿಂದ ಇರ್ತೀವಿ. ಯಾಕಂದ್ರೆ ಆರು ಮಕ್ಕಳನ್ನು ಹೇಗೆ ಸರಿಯಾಗಿ ಪಾಲನೆ ಮಾಡಬೇಕು, ಹೇಗೆ ಜೋಪಾನ ಮಾಡಬೇಕು, ಅವರ ಶಿಕ್ಷಣ ಏನು, ಅವರ ಈಗ ಬರ್ತಕ್ಕಂಥ ದಿನಮಾನದಲ್ಲಿ ಬಹುಶಃ ಎಲ್ಲ ತುಟಿ ಆಗಿದೆ ಸಾಮಾನುಗಳು, ಅದು ಅರಬಿ ಇರಬಹುದು, ಆಮೇಲೆ ಕಲಿಸಿರ್ತಕ್ಕಂಥ ಶಾಲೆ ಇರಬಹುದು. ಸರ್ಕಾರಿ ಶಾಲೆ ಬಿಟ್ಟು ನಾವು ಪ್ರೈವೇಟ್ ಶಾಲೆಯಲ್ಲಿ ಕಲಸಾಕತ್ತೀವಿ, ಆದ್ರೆ ಅಲ್ಲಿನೂ ದುಪ್ಪಟ್ಟ ಫೀಸ್ ಕಟ್ಟಲಿಕ್ಕೆ ನಮಗೆ ಆಗ್ತಾ ಇಲ್ಲ. ಇದರಿಂದಾಗೂ ಕೂಡ ನಮ್ಮ ಮಕ್ಕಳಲ್ಲಿ ಅಪೌಷ್ಟಿಕತೆ ಹೆಚ್ಚಾಗ್ತಾ ಇದೆ, ಅದಕ್ಕೆ ನಾವು ಕಾರಣೀಭೂತರಾಗ್ತೀವಿ. ಅದಕ್ಕೆ ಈ ತಾನೆ ನಿಮ್ಮಿಂದ ಬಹಳ ಸವಿಸ್ತಾರವಾಗಿ ಹೇಳಿದ್ರು. ಅಂತ ಸಂದರ್ಭದಲ್ಲಿ ಈಗ ನಮ್ಮ ಮಕ್ಕಳಲ್ಲಿ ಇರ್ತಕ್ಕಂತಹ ಅಪೌಷ್ಟಿಕತೆ ಬಾಣಂತಿಯಲ್ಲಿ ಇರ್ತಕ್ಕಂತಹ ಅಪೌಷ್ಟಿಕತೆಯನ್ನ ದೂರ ಮಾಡ್ಲಿಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಬಹಳ ಮನೆಯಲ್ಲಿ ಇರ್ತಕ್ಕಂತ ಒಂದು ಕೆಲಸ ಇದು. ನಾವು ಹೋಗಿ ಅಲ್ಲಿ ಅಂಗಡಿಗೆ ಹೋಗಿ ಎಲ್ಲ ತರಲಿಕ್ಕೆ ನಮ್ಗೆ ಆಗುದಿಲ್ಲ, ಒಳ್ಳೆ ಒಳ್ಳೆ ಸಾಮಾನುಗಳನ್ನು ತರಲಿಕ್ಕೆ ನಾವು ತಿನ್ನಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ನಾವು ಬಡತನದಿಂದ ಬಂದಿರ್ತಾರ ಬಂದಿರ್ತಕ್ಕಂಥವ್ರು.
ಅದಕ್ಕೆ ನಮ್ಮಲ್ಲಿ ಇದ್ದಂತಹ ಏನಪ್ಪ ತಯಾರು ಮಾಡ್ಬೇಕಪ್ಪ ಅಂತಂದ್ರೆ ದ್ವಿದಳ ಧಾನ್ಯ ಯಾವ್ಯಾವ ಇದಾವ, ಆ ಶೇಂಗಾ ಇರ್ಬಹುದು, ಕಡಲೆ ಇರಬಹುದು, ಆಮೇಲೆ ಪುಟಾಣಿ ಇರಬಹುದು, ಇವೆಲ್ಲವೂ ನಮಗೆ ನಮ್ಮ ದೇಹಕ್ಕೆ ಕೊಡ್ತಿರ್ತಕ್ಕಂತಹ ಒಂದು ಪೌಷ್ಟಿಕ ಆಹಾರ. ಇದು ಈ ಆಹಾರವನ್ನ ತಿನ್ನಲಿಕ್ಕೆ ಬಹಳ ಈಸಿ, ಇದು ನಾವು ಮನೆಯಲ್ಲಿ ಮಾಡಬಹುದು. ಇದು ನಾವು ಹೊಲದಲ್ಲಿ ಬಿದ್ದಿರ್ತಕ್ಕಂಥ ಶೇಂಗಾ ತಂದು ಸ್ವಲ್ಪ ಮಟ್ಟಿಗೆ ಅದು ಉರಿದ ಸಾಯಂಕಾಲ ಮಾಡ ಅದು ಇಟ್ಟು ಬೆಳಿಗ್ಗೆ ಅದಕ್ಕೆ ನೆನೆದು ಮುಂದೆ ಬೆಳಿಗ್ಗೆ ಮುಂಜಾನೆ ನಾವು ತಿಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಅಪೌಷ್ಟಿಕತೆ ಅದು ದೂರ ಆಗಲಿಕ್ಕೆ ಸಾಧ್ಯ. ಇದು ಮನೆಯಲ್ಲಿ ಮಾಡಿರ್ತಕ್ಕಂಥ ಕೆಲಸ ಇದೆ. ಇದೆಲ್ಲ ಸಾಮಾನ್ಯ ನಮಗೂ ಬಹಳ ಈಸಿ ಇದು ಮಾಡಲಿಕ್ಕೆ. ಅದಕ್ಕೆ ಹೆಣ್ಮಕ್ಕಳು ಬಹಳ ಏನೋ ಆಗ್ತಾನೆ ನಿಮ್ಗೆ ಹೇಳಿದ್ರ ಅದರಲ್ಲಿ ಗಮನ ನಿಂತ್ಕೊಂಡು ಎಲ್ಲ ಇದು ಸಾಮಾನ್ಯ ಅದು ಆಗೋದಿಲ್ಲ. ನಾವು ಬಡವರಲ್ಲಿ ಇರ್ತಕ್ಕಂಥ ಏನು ಸಾಮಾನ್ಯ ಇದು ಸಣ್ಣ ಪುಟ್ಟ ಸಾಮಾನು ನಾವು ಮನೆಯಲ್ಲಿ ಮಾಡಿ ಮನೆಯಲ್ಲಿ ತಿನ್ಲಿಕ್ಕೆ ತಿಂದಿದ್ರೆ ನಾವು ಕೂಡ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ, ನಮ್ಮ ಮಕ್ಕಳ ಬರ್ತಿರ್ತಕ್ಕಂಥ ಅಪೌಷ್ಟಿಕತೆಯಿಂದ ನಾವು ಅವರಿಗೆ ದೂರ ಉಳಿಸಿ ಒಂದು ಕಾರಣೀಭೂತರಾಗ್ತೀವಿ. ಅದಕ್ಕೆ ಏನು ಅಂಗನವಾಡಿ ಕಾರ್ಯಕರ್ತ ನಾನು ಒಂದು ವಿನಂತಿ ಮಾಡ್ಕೋತೀನಿ, ತಾವು ಏನು ಸತತವಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ, ಬಹಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀವಿ. ಅದರ ಜೊತೆಗೇನೆ ಇದು ಕಾರ್ಯಕ್ರಮ ಏನು ಮಾಡಿದ್ರೆ ಬಹಳ ಒಳ್ಳೆಯ ಕಾರ್ಯಕ್ರಮ. ಇದರಿಂದ ನಮಗೂ ಕೂಡ ನಾವು ಏನು ಪರಿವರ್ತನೆ ಮಾಡ್ಕೋಬೇಕು ನಮ್ಮ ಜೀವನದಲ್ಲಿ, ನಮ್ಮ ಅಪೌಷ್ಟಿಕತೆ ಹ್ಯಾಂಗ್ ದೂರ ಮಾಡ್ಬೇಕಂತಕ್ಕಂಥ ಈ ತರಬೇತಿಯ ಮುಖಾಂತರವಾಗಿ ಸವಿಸ್ತಾರವಾಗಿ ಇನ್ನೂ ಮಟ್ಟ ಮೇಡಮ್ ನಿಮ್ಮನ್ನು ಉದ್ದೇಶಿಸಿ ಮಾತನಾಡೋರಿದ್ದಾರೆ. ಅದಕ್ಕೆ ನೋಡ್ರಿ ನಾವು ಮಾತಾಡಲಿಕ್ಕೆ ಇಚ್ಛಪಡ್ತೀನಿ. ಒಬ್ಬ ಕವಿ ಹೇಳ್ತಾನೆ, ಇಫ್ ವೆಲ್ತ್ ಈಸ್ ಲಾಸ್ ಸಮಥಿಂಗ್ ಈಸ್ ಲಾಸ್. ಅಂದ್ರೆ ನಾವು ಯಾವುದೇ ಆದಾಯವನ್ನು ಮಾಡಿದ್ರೆ ಅದರಲ್ಲಿ ಏನಾದ್ರೂ ಸ್ವಲ್ಪ ಹಾಳು ಮಾಡಿದ್ರೆ ಸ್ವಲ್ಪ ಲಾಸ್ ಆದಾಗ ಆಗುತ್ತೆ. ಆಮೇಲೆ ಇಫ್ ಹೆಲ್ತ್ ಈಸ್ ಲಾಸ್ ಎವ್ರಿಥಿಂಗ್ ಈಸ್ ಲಾಸ್. ಅಂದ್ರೆ ನಮ್ಮ ಹೆಲ್ತ್ ಹಾಳಾದ್ರೆ ಎಲ್ಲರೂ ಹೋದಂಗೆ. ನಾವು ಬರೆದಿರ್ತಕ್ಕಂಥ ಆಸ್ತಿ, ನಮ್ಮಲ್ಲಿ ಇರ್ತಕ್ಕಂಥ ಬಂಗಾರ ನಾಣ್ಯ ಎಲ್ಲವೂ ಹಾಳಾದಂಗೆ. ಯಾಕಂತಂದ್ರೆ ಅವೆಲ್ಲ ಇಲ್ಲದೆ ನಾವು ಒಳ್ಳೇದಿದ್ದೇವೆ, ನಮ್ಮ ಕೈಕಾಲ ಸರಿ ಇರಬೇಕು, ನಮ್ಮಲ್ಲಿ ಇರ್ತಕ್ಕಂತಹ ಶಕ್ತಿಯುತವಾದಂತಹ ದೇಹ ಇರಬೇಕು. ಅದೆಲ್ಲ ಇದ್ದಾಗ ಮಾತ್ರ ನೀವು ಬಂಗಾರದ ಸರ ಹಾಕೋಡ್ರಿ, ಕಿವಿಯಲ್ಲಿ ಇದು ಇದು ಹಾಕೋಡ್ರಿ, ಅವೆಲ್ಲ ಚಂದ ಕಾಣುತ್ತೆ. ಮತ್ತೆ ನಂಗೆ ಆರಾಮಿಲ್ಲಪ್ಪ ಅಂದ್ರೆ ನಾವು ಬೆಂಡ್ ಮೇಲೆ ಮುಂದೆ ಕುತ್ಕೊಂಡು ಆ ಬಂಗಾರ ಸರ ಹಾಕೋಡಿ, ಕಿವಿಯಲ್ಲಿ ಮೂರು ಹಾಕೊಂಡ್ರು ಅದು ಚಂದ ಕಾಣುತ್ತ, ಚಂದ ಕಾಣಿಗೆ ಸಾಧ್ಯ. ಅದಕ್ಕೆ ನಮ್ಮ ಜೀವನ ಏನಪ್ಪ ಅಂತಂದ್ರೆ ನಾವು ಒಳ್ಳೇದಿತ್ತಂದ್ರೆ ಎಲ್ಲ ಒಳ್ಳೇದ ಇದಾಗಿ ನಮ್ಮ ದೇಹ, ನಮ್ಮ ಶಾಂತಿ, ನಮ್ಮ ನೆಮ್ಮದಿ ಇವೆಲ್ಲವೂ ಇದರ ಜೊತೆಗೆ ಇದಾಗ ಮಾತ್ರ ನಮ್ಮ ಜೀವನವೂ ಕೂಡ ಶಾಂತವಾಗಿರುತ್ತೆ, ನಾವು ಸಂತೋಷವಾಗಿರ್ತೀವಿ, ನಮ್ಮ ಮಕ್ಕಳು ಕೂಡ ಸಂತೋಷವಾಗಿರ್ತಾರೆ. ಅದಕ್ಕೆ ನಮ್ಮ ಹೆಲ್ತ್ ಅನ್ನ ನಾವು ಕಾಪಾಡಬೇಕು. ನಮ್ಮ ಹೆಲ್ತಿಗಾಗಿ ಈ ಅಂಗನವಾಡಿ ಕಾರ್ಯದಲ್ಲಿ ಏನು ಅವಶ್ಯಕತೆ ಇದೆ, ಅಂಗನವಾಡಿ ಟೀ ಸುಪ್ರಜನಿಗೆ ಏನು ಅವಶ್ಯಕತೆ ಇದೆ, ಅವ್ರವ್ರು ನೋಡಿದ್ರೆ ಬಹಳ ಅವರಿಗೆ ಚಲೋ ಇರ್ತದೆ. ಆದರೆ ನಮ್ಮ ಹೆಲ್ತಿಗಾಗಿ ನಮಗೋಸ್ಕರಾಗಿ ಅವ್ರು ಬಂದು ಇಷ್ಟೆಲ್ಲ ಮಾಡಿ ಯಾಕೆ ಮಾಡ್ತಾರಪ್ಪ ಅಂತಂದ್ರೆ ಎಲ್ಲರೂ ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು, ಬೇರೆಯವರ ಒಳ್ಳೆಯ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.